ಏನ್ರಿ ಹೇಗಿದ್ದೀರಾ? ಇವತ್ತಿನ ದಿವಸದಲ್ಲಿ ತುಂಬಾ ಜನ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಂದ್ರೆ, ಕರೆಕ್ಟ್ ಆಗಿ ಬೈಬಲ್ ಓದಕ್ ಆಗ್ತಾ ಇಲ್ಲ, ಮುಂಜಾನೆ ಬೇಗ ಎದ್ದಲಕ್ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ಪ್ರಾರ್ಥನೆ ಮಾಡೋದಕ್ ಆಗಲ್ಲ. ನಿಮಗೊಂದು ಉದಾಹರಣೆ ಹೇಳಬೇಕಾದ್ರೆ, ನಾವೆಲ್ಲಾದ್ರೂ ನಮಗೆ ಇಷ್ಟಪಡುವಂತ ಒಂದು ಟ್ರಿಪ್ಗೆ ಇಲ್ಲಾದ್ರೆ ಊರಿಗೆ ಒಬ್ಬರನ್ನ ನೋಡೋದಕ್ ಹೋಗ್ಬೇಕಾದ್ರೆ ಒಂದು ಬೆಳಗ್ಗೆ ಒಂದು 4-5 ಗಂಟೆಗೆ ಎದ್ದೋಲ್ಬೇಕಂದ್ರೆ ರಾತ್ರಿ ಎಲ್ಲ ನಮಗ್ ನಿದ್ದೆನೆ ಬರಲ್ಲ. ಏನಕ್ಕಂದ್ರೆ ಆ ವಿಷಯ ನನಗೆ ಇಷ್ಟ ಆಗ್ತಾ ಇದೆ, ನನ್ನ ಮನಸ್ಸು ಅದಕ್ಕಾಗಿ ಬಯಸ್ತಾ ಇದೆ, ಆದ್ರಿಂದ ನೈಟ್ ಎಲ್ಲ ನಿದ್ದೆನೆ ಬರಲ್ಲ. ಆದ್ರೆ ಬೆಳಗ್ಗೆದ್ದು ಪ್ರಾರ್ಥನೆ ಮಾಡ್ಬೇಕಂದ್ರೆ ಅಲಾರಾಮ್ ಇಟ್ಟಿದ್ರು ಆಫ್ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಅಥವಾ ಒಂದು ಮೊಬೈಲ್ ಫೋನ್ ನಾವು ಯೂಸ್ ಮಾಡ್ಬೇಕಾದ್ರೆ ಸಮಯ ಹೋಗೋದೇ ನಮ್ಗೆ ಗೊತ್ತಾಗಲ್ಲ, ಒಂದು ಟಿವಿ ನೋಡ್ಬೇಕಂದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಆದ್ರೆ ಒಂದ್ ಅವರ್ ಪ್ರಾರ್ಥನೆ ಮಾಡೋದಕ್ಕೆ ತಿರುಗಿ ತಿರುಗಿ ಟೈಮ್ ನೋಡ್ತೀವಿ. ಇದಕ್ಕೆಲ್ಲ ಕಾರಣ ದೇವರ ಮೇಲೆ ನಾವು ಇಟ್ಟಿರುವಂತ ಪ್ರೀತಿ ಕಡಿಮೆ ಆಗಿರೋದ್ರಿಂದ. ಆದ್ರಿಂದ ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡುವಾಗ ಯಾರು ನಮ್ಮನ್ನ ಎಬ್ಬಿಸೋದೇ ಬೇಕಾಗಿಲ್ಲ. ಬೆಳಗ್ಗೆನೆ ನಾನು ಎದ್ದು ನನ್ನ ತಂದೆ ಜೊತೆ ಮಾತಾಡ್ಬೇಕಂತ ಒಂದು ಮನಸ್ಥಿತಿ ನಮಗ್ ಬರ್ತದೆ. ಯಾರು ನಮ್ಮನ್ನ ಬೈಬಲ್ ಓದೋದಕ್ಕೆ ಹೇಳೋದೇ ಬೇಕಾಗಿಲ್ಲ, ನಾವೇ ಬೈಬಲ್ ಎತ್ತಿ ಇವತ್ತು ತಂದೆ ನನ್ನ ಜೊತೆ ಏನ್ ಮಾತಾಡ್ತಾರೆ ಅಂತ ಓದುವಂತ ಒಂದು ಗುಣಾದಿಶ್ಯ ಬರ್ತದೆ. ಆದ್ರಿಂದ ನೀವು ಯಾವುದನ್ನ ಪ್ರೀತಿ ಮಾಡ್ತೀರೋ ಅದನ್ನೇ ಜಾಸ್ತಿ ಮಾಡೋದಕ್ಕಾಗುತ್ತೆ. ಇವತ್ತು ನೀವು ಯಾವ ಸ್ಥಿತಿಯಲ್ಲಿದ್ದೀರಾ? ಲೋಕವನ್ನ ಪ್ರೀತಿ ಮಾಡಿ ಅದರಲ್ಲಿ ಸಮಯ ಜಾಸ್ತಿ ಖರ್ಚು ಮಾಡುವಂತವರಾಗಿದ್ದೀರಾ, ಅಥವಾ ದೇವರನ್ನ ಪ್ರೀತಿ ಮಾಡಿ ದೇವರ ವಿಷಯಗಳಲ್ಲಿ ಸಮಯವನ್ನ ಖರ್ಚು ಮಾಡುವಂತವರಾಗಿದ್ದೀರಾ? ದೇವರ ವಿಷಯದಲ್ಲಿ ಸಮಯವನ್ನ ಕಲಿಯಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.